ಆಂದ ಎಂಟ್ರಿ ಆದ್ವಿ. ಯಾವ್ದು ಗೊತ್ತಿದ್ವು ಸೈಕಂದ್ರೆ ಪ್ಯಾಷನ್ ಅಂತಾರಲ್ಲ, ಪ್ಲೀಸ್ ಪುಟ್ ಒನ್ ಲೈಕ್. ಮಂಚಿ ಮಂಚಿ ಕಂಟೆಂಟ್ ಇಸ್ತಾಮು. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವಾಗ ಟೈಮ್ ಬಂದು 11:22. ಸೊ ಈಗ ನಾವು ಮತ್ತು ನಮ್ಮ ಜೊತೆ ಇನ್ನೊಂದು ಸ್ವಲ್ಪ ಜನ ರೈಡರ್ಸು, ಸೇಮ್ ಎಲ್ಲ ಫುಲ್ ಕನ್ನಡ ಬ್ಲಾಗರ್ಸೇನೆ, ಎಲ್ಲರೂ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಹೋಗೋಣ ಬನ್ನಿ. ಮಧ್ಯಾಹ್ನ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ನೈಟಲ್ಲಿ ಸ್ಟೇ ಆಗಿ ಕ್ಯಾಂಪಿಂಗ್ ಮಾಡೋಣ ಅಂತ. ಸೊ ಸೀನ್ಸು ಏನೇನು ನಡೆಯುತ್ತೆ, ಏನೇನು ಆಗುತ್ತೆ ಎಲ್ಲ ತೋರಿಸ್ತೀನಿ. ಸೊ ಹೊಸ ಟ್ಯಾಂಕ್ ಬ್ಯಾಗ್ ತೊಗೊಂಡೆ, ರೈಡ್ಸ್ಗೆಲ್ಲ ಯೂಸ್ ಆಗುತ್ತೆ ಅಂತ. ಫಸ್ಟು ಎಣ್ಣೆ ಹಾಕ್ಸೋಣ ಗಾಡಿಗೆ, ಮಾಡೋಣ ಬನ್ನಿ. ಜೈ ಆಂಜನೇಯ. ಸೊ ಎಣ್ಣೆ ಹಾಕ್ಸಿದ್ಮೇಲೆ ಏರು ಚೆಕ್ ಮಾಡಿಸ್ಬೇಕಂತೆ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡಾಯಿತು. ಇನ್ನೇನಿದು ಹೊರಡೋದೇನೆ, ಲೈಕ್ ಪೆಟ್ರೋಲ್ ಬಂದುಬಿಟ್ಟು 810 ಹಾಕ್ಸಿದ್ದೀನಿ. ಸೊ ಇವಾಗ ಇಲ್ಲಿಂದ ನಮ್ಮ ಲೂಹಾ ರೈಡರ್ ಜಾಯ್ನ್ ಆಗ್ತಾಯಿದ್ದಾರೆ. ಹೊಸ ಟ್ಯಾಂಕ್ ಬ್ಯಾಗ್ ಬಂದುಬಿಟ್ಟು ನಿಮ್ಗೇನಾದರೂ ವ್ಯೂವಲ್ಲಿ ಅಡ್ಡ ಆಗ್ತಿದೆಯಾ ಅಂತ, ಲೈಕ್ ನಾರ್ಮಲಾಗಿ ಫಸ್ಟು ಟ್ಯಾಂಕ್ ಕಾಣಿಸ್ತಾ ಇತ್ತು. ಸೊ ಇವಾಗ ಒಂದು ಸ್ವಲ್ಪ ಟ್ಯಾಂಕ್ ಬ್ಯಾಗು ಕಾಣಿಸುತ್ತೆ, ಚೆನ್ನಾಗಿದೆ ಇದು, ಒಂದು ಸ್ವಲ್ಪ ಒಳ್ಳೆ ವರ್ತ್ ಇದೆ, ನಂಗೆ ಹೆವಿ ಯೂಸ್ ಆಗುತ್ತೆ ಮಾತ್ರ. ಸೊ ಅದಕ್ಕೆ ತೊಗೊಂಡಿದ್ದೀನಿ. ನಾವು ನಾರ್ಮಲಾಗಿ ಬೆಳಬೆಳಗ್ಗೆ ಹೋಗ್ತಿದ್ವಿ, ಇಲ್ಲ ರಾತ್ರಿ ರಾತ್ರಿ ಹೋಗ್ತಾಯಿದ್ವಿ. ಫಸ್ಟ್ ಟೈಮು ಲೈಫಲ್ಲಿ ಒಂದು ರೈಡ್ನ ಮಧ್ಯಾಹ್ನದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದ್ಸಲ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೆ, ಎಲ್ಲ ಟೈಮಲ್ಲೂ ಒಂದೊಂದ್ಸಲಿ ಸ್ಟಾರ್ಟ್ ಆಗೋಗಿದೆ ಈಗ. ಸೊ ಮಧ್ಯಾಹ್ನದ ಏನಕ್ಕೆ ಹೋಗ್ತಾಯಿದ್ವಿ ಅಂದರೆ, ಹೋಗಿದ ತಕ್ಷಣ ನೀಟಾಗಿ ಸನ್ಸೆಟ್ ಆಗಿರುತ್ತೆ, ನೀಟಾಗಿ ನೈಟ್ ಕ್ಯಾಂಪ್ ಮಾಡಿಬಿಟ್ಟು ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ದು ನೋಡ್ಕೊಂಡು ಬರೋಣ ಅಂತ. ಸೊ ಪ್ಲೇಸ್ ಯಾವುದು ಅಂತ ನೀವೆಲ್ಲ ಇನ್ನೂ ಗೆಸ್ ಮಾಡಿಲ್ಲ ಅಂದರೆ ಹೋಗಿ ಗೆಸ್ ಮಾಡಿ. ಆಲ್ರೆಡಿ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿದ್ದೆ, ನೋಡ್ಬೋದು ನೀವು, ಲೈಕ್ ಎಲ್ಲಿ ಅಂತ ಗೆಸ್ ಮಾಡಿ ಅಂತ ನೋಡೋಣ, ಅದು ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡಿರ್ತೀರಾ ಅಂತ ಕಮ್ಯುನಿಟಿ ಟ್ಯಾಬಲ್ಲಿ. ಸೊ ನಮ್ಮ ಮೀಟಪ್ ಪಾಯಿಂಟ್ ಬಂದು ಇಲ್ಲೇ ಲೂಹಾ, ಇಲ್ಲೇ ಬರ್ತೀನಿ ಅಂದ. ಬ್ರಿಡ್ಜ್ ಮುಗಿಸ್ಕೊಂಡು ಚೂರು ಮುಂದೆ ಬನ್ನಿ ಬ್ರೋ, ಅಲ್ಲೇ ಇರ್ತೀನಿ, ಸರ್ವಿಸ್ ರೋಡಕ್ಕೆ ಜಾಯ್ನ್ ಆಗುತ್ತಲ್ಲ ಅಲ್ಲಿ ಅಂತ. ಒಂದು ಚೂರಲ್ಲ, ನಾನು ಇನ್ನೊಂದು ಚೂರು ಮುಂದೆನೇ ಬಂದುಬಿಟ್ಟಿದ್ದೀನಿ. ಸೊ ಎಲ್ಲಪ್ಪ ಇದೆಯಾ ಲೂಹಾ ರೈಡರ್? ಸೊ ಹೋಗಿ ಅವನು ಸಬ್ಸ್ಕ್ರೈಬ್ ಮಾಡಿ, ಹುಡುಗ ಎಂಟಾರ್ಕ್ ತೊಗೊಬರ್ತಾನೆ. ಸೊ ಎಂಟಾರ್ಕಲ್ಲಿ ರೈಡ್ ಮಾಡ್ತಾನೆ, ಒಂಥರ ಕ್ರೇಜಿ ಫೆಲ್ಲು ಅಂತಲೇ ಹೇಳ್ಬೋದು. ನಮಗೆ ಆ್ಯಕ್ಟಿವ್ ಆ ಮೊಪೆಡ್ಗಳಲ್ಲೆಲ್ಲ ಸೆಟ್ ಆಗಲಾಗೋದು, ಗೇರ್ ಗಾಡಿಗಳು ಬೇಕು, ಗೇರ್ ಎತ್ತುತ್ತಾ ಇರಬೇಕು, ಸೊರ ಸೊರ ಅಂತ ಹೋಯ್ತಾ ಇರಬೇಕು. ಹಲೋ ಹೇಳಪ್ಪ, ಎಲ್ಲಿದ್ಯಾ ನೀನು? ಓ ಓ ಓ ಓ ಓ ಓ, ಹೇಳದ್ನಲ್ಲ ಎಂಟಾರ್ಕ್. ಹಾಯ್ ಬ್ರೋ, ಫುಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇದೇನು ಇದು ಹಿಂಗೆ ಇಟ್ಬಿಡ್ತೀರಾ? ಓಹ್ ಕ್ರೇಜಿ, ಬಾಕ್ಸಲ್ಲೆಲ್ಲ ಇಟ್ಟಿಕ್ಕಿದ್ದೀರಾ? ಓಕೆ, ನಮ್ಮ ಬಾಯ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಸೊ ಇಂಟ್ರೆಸ್ಟೆಡ್ಗೆ ಹೋಗ್ತಾ ಇದ್ದೀವಿ. ಸೊ ಇನ್ನೊಬ್ಬರು ನಮ್ಮ ಗೋಲ್ಡನ್ ಟ್ರಾಟಲ್ ಅವ್ರು ಬರ್ತಾರೆ, ಅವ್ರನ್ನ ಜಾಯ್ನ್ ಮಾಡ್ಕೊಳ್ಳೋಣ. ಅವ್ರು ಅದೇ ಕಡಾಕಾಗಿ ಮಾಡಿಸೋರು ಮಾತ್ರ ಡಾಮಿನರ್ನ. ಸೊ ಅದು ಒಂದು ನೆಕ್ಸ್ಟು, ಇದು ಪಕ್ಕ ಬರುತ್ತೆ, ಬಟ್ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ದೂರ ಹೋಗಬೇಕು. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಹೋಗ್ಬಿಡೋಣ. ಟಿಚಕ್ 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 ಟಿಚಕ್. ಸೊ ನೋಡ್ಬೋದು ನೀವು ನಮ್ಮ ಗೋಲ್ಡನ್ ಟ್ರಾಟಲ್ ಹೌದು, ಗಾಡಿ ಇಲ್ಲೇ ಇದೆ. ರಾಧೆ ನೋಡಿ ಡಾಮಿನ್ ಹೆಂಗೆ ನಡೆಸಿದ್ದಾರೆ ಅಂತ. ಬಸ್ ನಮಸ್ಕಾರ. 2000 ಇಯರ್ಸ್ ಲೇಟರ್. ಹಾಯ್ ಬ್ರೋ, ಥ್ಯಾಂಕ್ಸ್ ಬ್ರೋ. ಬ್ರೋ ನಿಮ್ಮ ನೇಮು? ಅಕ್ಷಯ್. ಓಕೆ, ಸೊ ಇವರು ಅಕ್ಷಯ್ ಅಂತ. ಬ್ರೋ ನಿಮ್ಮದು? ಲಿಖಿತ್. ಲಿಖಿತ್, ಓಕೆ. ಸೊ ಒಂದು ಜಿ ಎಸ್ ಇದೆ, ಒಂದು ಜಾವಾ ಇದೆ, ಅಲ್ಲಿ ಡಾಮಿ ಇದೆ, ನಮ್ಮ ಎನ್ಫೀಲ್ಡ್ ಇದೆ, ಒಂದು ಎಂಟಾರ್ಕ್ ಇದೆ. ಸೊ ಇಷ್ಟು ಗಾಡಿಗಳಲ್ಲಿ ರೈಡ್ ಹೋಗ್ತಾ ಇದ್ದೀವಿ ಇವಾಗ. ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ ಈ ಗ್ಲೋವ್ಸ್ನ, ರಾಯಲ್ ಎನ್ಫೀಲ್ಡ್ ಹೌದು. ನೋಡೋಣ ಹೆಂಗಿದೆ ಅಂತ, ರಿವ್ಯೂ ಹೇಳ್ತೀನಿ ಯೂಸ್ ಮಾಡೋದಕ್ಕೆಲ್ಲ ಹೆಂಗಿದೆ ಏನು ಕತೆ ಅಂತ. ಫುಲ್ ಕುಷನ್ ಗಿಷನ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಕರೆಕ್ಟಾಗಿ ನನ್ನ ಸೈಜ್ಗೆ ಎಷ್ಟು ಬೇಕೋ ಅಷ್ಟಿದೆ ತೊಗೊಂಡಿದ್ದೀನಿ, ನೋಡುವ. ಹೋಯ್ ಸೂಪರಾಗಿದೆ. ಸೊ ಜಿ ಎಸ್ ನೋಡೋದಲ್ಲ ಆವಾಗಲೇ, ಅವರು ಲಡಾಖ್ ಮಾಡ್ಕೊಂಡು ಬಂದಿದ್ದಾರೆ, ಕ್ರೇಜಿ ಅಂದರೆ ಅದೇನೇ. ಸೊ ಈಗ ನಾವು ಮತ್ತು ನಮ್ಮ ಗೋಲ್ಡನ್ ಅವರನ್ನು ಹೋಗೋಣ ಅಂತಿದ್ದೀವಿ. ಓ ಯಾರೋ ಇಟ್ಟ, ತಪ್ಪ ನಂಬ ತಪ್ಪು, ನಮ್ಮನ್ನು ನೋಡ್ಕೊ ಬಂದು. ನೋಡ್ಬೋದು ನೀವು 3 ಗಂಟೆ ಆಗಿದೆ ಇವಾಗ, ವೆದರ್ ಅಂತೂ ಸೀರಿಯಸ್ಸಾಗಿ ತುಂಬಾ ಸೈಕ್ ಆಗಿದೆ ಇವತ್ತು. ರೈಡ್ಗೆ ಯಾರೋ ಸಪೋರ್ಟ್ ಮಾಡೋದೋ ಇದು ಗೊತ್ತಿಲ್ಲ, ವೆದರ್ ತುಂಬ ಸಪೋರ್ಟ್ ಮಾಡಿದೆ. ನೀವು ನೋಡಿದ ತಕ್ಷಣ ನಿಮಗೂ ಗೊತ್ತಾಗಿರುತ್ತೆ, ಚಿಕ್ಕಬಳ್ಳಾಪುರ ನಂದಿ ಹಿಲ್ಸ್ ಹೈವೇ ಗುರು ಇದು. ಸೊ ಇಲ್ಲಿಂದ ಹೋದರೆ ನಂದಿ ಹಿಲ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಈ ಹೈವೇಲಿ ಹೋಗ್ತಾ ಇದ್ದೀವಿ ಇವಾಗ. ನಾವು ಬಂದು ಗಂಡಿಕೋಟಾಗೆ ಹೋಗ್ತಾ ಇದ್ದೀವಿ. ಸೊ ಗಂಡಿಕೋಟ ಬಂದು ಇಲ್ಲಿಂದ 250-270 ಕಿಲೋಮೀಟರ್ಸ್ ಏನೋ ಇದೆ. ಓಯ್ ಪ್ಲಾಟಿನನ್ನು ಓವರ್ಟೇಕ್ ಕೊಡಿದ್ದಾರೆ ಬುಲೆಟ್ಗೆ, ಕ್ರೇಜಿ. ಸೊ
250 to 280 kilometers ಏನೋ ಇದೆ. ಸೊ ಒಂದು ಕ್ಯಾಂಪ್ ಮಾಡಿಕೊಂಡು ನೈಟು ಮತ್ತು ನೆಕ್ಸ್ಟ್ ದಿನ ವಾಪಸ್ ಬರೋಣ ಅಂತ ಗೋಲ್ಡನ್ ಅವ್ರು ಕರೆದಿದ್ದು ಬರಂಗಿದ್ರೆ ಬಾ ಅಂತ. ನಾವು ಕ್ಯಾಂಪಿಂಗ್ ಅಂದರೆ ಫಸ್ಟ್ ಇರ್ತೀವಿ. ಸೊ ಕ್ಯಾಂಪಿಂಗ್ ಅಂದಿದ ತಕ್ಷಣ ಹೂ ಅಂದ್ಬಿಟ್ಟು, ಅದಕ್ಕಿಂತ ಮುಂಚೆ ಹೂ ಹೊಂದಿರಲಿಲ್ಲ. ಲೋಕ ಆಂಡಿ ಕೊಟ್ಟಾನ ಒಂದೇ ದಿನಾನ ಅಂತ ಇದೆ. ನೈಟ್ ಕ್ಯಾಂಪ್ ಇದೆ ಅಂದು ಫಿಕ್ಸ್ ನಡೀರಿ ಅಂದ್ಬಿಟ್ಟು ಫಿಕ್ಸ್ ಆಗಿದ್ದೀವಿ ಜೂಟ್. ಯಾಕೋ ನಿಲ್ಸ್ಬಿಟ್ಟವ್ರೆ, ನಂದು ಇಳಿಸ್ಕೋಯ್ತವ್ರ ಏನೇ ನಿಲ್ಸ್ಬಿಟ್ರೆ ಅವ್ನು ಒಂದಕ್ಕೆ ಹೋಯ್ತವನೆ. ಈಗ ಇಲ್ಲಿಂದ ಒಂದೇ ಸ್ಟ್ರೈಟ್ ರೋಡು, ಹ್ಞೂ, 3 kilometers ಊಟಕ್ಕೆ ಹೋಯ್ತಾನ. ಹ್ಞೂ, ಕೊಳಪುರ ಬೈಪಾಸ್ ಬರುತ್ತೆ, ಬೈಪಾಸ್ ಹತ್ರ. ಹಾಯ್ ಅನಿಬ್ರ, ಡಾಮಿ ಡಾಮಿ ಡಾಮಿ. ಅಯ್ಯೋ ನಜ್ಜಿ, ಆ ಗ್ಲೋಸ್ ಹೆವಿ ಕಾಟ ಕೊಡ್ತೈತೆ ನೋಡಿ. ಇಲ್ಲ ಬರಗಿರೆ ಎಲ್ಲ ಬಂದ್ಬಿಡ್ತು ಹಾಕಿದ 10 ನಿಮಿಷಕ್ಕೇ. ರಾಯಲ್ ಎನ್ಫೀಲ್ಡ್ ಗ್ಲೋಸ್ ಚೆನ್ನಾಗಿಲ್ಲ ಕಣ್ರಪ್ಪ, ಯಾರು ತೊಗೋಬೇಡ್ರಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ. ದುಡ್ಡು ಕೊಟ್ಟು ತೊಗೊಂಡಿದ್ದು ವೇಸ್ಟ್ ಆಗೋಯ್ತು. ನೀವು ಯಾರು ತೊಗೊಳಂಗಿದ್ರೆ ರೈನಾಕ್ಸ್ ಯಾವುದು ಬೇರೆ ತೊಗೊಳ್ಳಿ, ರೈನಾಕ್ಸ್ ಚೆನ್ನಾಗೈತೆ. ಈ ತಗೊಳಕ್ಕೆ ಹೋಗ್ಬೇಡಿ, 2,500 ವೇಸ್ಟ್ ಆಗೋಯ್ತು ನಂದು. ಸೊ ಇವಾಗ ನಾನು ನಿಮಗೊಂದು ಪ್ಲೇಸ್ನ ತೋರಿಸ್ತೀನಿ, ನಾವು ಏನು ಹೇಳೋದೇ ಬೇಡ. ನಿಮಗೆ ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ, ಫುಲ್ಲು ಫೇಮಸ್ ಫೇಮಸ್ ಲವರ್ ಸ್ಪಾಟ್ ಪ್ಲೇಸ್ ಅಂದರೆ ಇದೇ ನಂದಿ ಹಿಲ್ಸ್. ಬಂದು ಯಾವತ್ತೂ ಬಂದಿಲ್ಲ ಬ್ರೋ, ನೀವೇ ನಿಂಗೆ ಅಂದ್ಬಿಟ್ರಿ. ದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ನಮ್ಮ ಏರಿಯಾಗೆ. ಇದು ನಾನು ಮತ್ತು ಲೂಹಾ ಅವ್ರು ಇಂಟರ್ ಕಾಮಲ್ಲಿ ಅವಾಗವಾಗ ಮಾತಾಡ್ತಾ ಇರ್ತೀವಿ. ಇದು ಒಂದು ಕಾಮಿಡಿ ಸೀಕ್ವೆನ್ಸ್ ಸಿಕ್ಕಿದ್ರೆ ಪೋಸ್ಟ್ ಮಾಡ್ತಿರ್ತೀನಿ, ಕೆಳಗಡೆ ಹಾಕಿರ್ತೀನಿ. ಇಂಟರ್ ಕಾಮ್ ವಾಯ್ಸ್ ಇತ್ತು ಅಂದರೆ ಕೆಳಗಡೆ ಮೆನ್ಷನ್ ಮಾಡ್ತೀನಿ, ಅದು ಇಂಟರ್ ಕಾಮ್ ವಾಯ್ಸು ಅಂತ. ನೋಡ್ಬೋದು ನೀವು ಫುಲ್ಲು ಮೌಂಟೇನ್ ರೇಂಜಸ್ ಈ ಕಡೆ ಎಲ್ಲ, ಮತ್ತೊಂದು ದೇವಿ ಬೆಟ್ಟಗಳು, ಕ್ರೇಜಿ ಕ್ರೇಜಿ ಬೆಟ್ಟಗಳು, ಒಳ್ಳೊಳ್ಳೆ ಟ್ರಯಲ್ಸ್ಗಳಿವೆ ಈ ಕಡೆ ಎಲ್ಲ. ನಂದಿ ಹಿಲ್ಸ್ ದಾಟ್ಕೊಂಡು ಮುಂದೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಎಲ್ಲನೂ ಒಳ್ಳೆ ಟ್ರಯಲ್ಸು ನೋಡಿ. ಆ ವೀವು, ನಮ್ಮ ಗಾಡಿ, ಖಾಲಿ ರೋಡು, ಖಾಲಿ ಹೈವೇ, ಕ್ರೇಜಿ ಮಜಾ ಮಾತು. ಏನಪ್ಪ ಆಯ್ತಿಲ್ಲಿ ಕ್ಯಾಜಿ ಹೋಗ್ಯಾ. ಓ ಫೋಟೋ ಶೂಟ, ನಾನೆಲ್ಲ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆದ್ರೆ ಅಂದ್ಕೊಂಡೆ. ಸೊ ಇಲ್ಲಿ ನೋಡ್ಬೋದು ನೀವು, ನಮ್ಮ ಲೂಹಾ ಅವರು ಎಂಟಾರ್ಕಲ್ಲಿ ಮಾಡ್ತಾರೆ. ಈ ಯಾವ್ದು ಗೊತ್ತ ಇದು ಸೈಕ್ ಅಂದರೆ, ನಾನು ನೋಡಿದೆ ಮೊಪೆಡ್ಗಳಲ್ಲೆಲ್ಲ ಹೆಂಗೆ ಮಾಡ್ಬೋದು ಅಂತ. ಕ್ರೇಜಿ ಅಂದ್ರೇ ಇದು ಅದೇನಂತಾರದು, ಅದಂತಾರಲ್ಲ ಅದು, ಹಾಂ ಅದೇ ಅದು ಫ್ಯಾಷನ್ ಅಂತಾರಲ್ಲ. ನೀವು ಟ್ರಾವೆಲ್ ಮಾಡಬೇಕು ಅಂದರೆ ಎಕ್ಸೆಲ್ ಇದು ಟ್ರಾವೆಲ್ ಮಾಡ್ಬೋದು, ಟ್ರಾವೆಲ್ ಮಾಡಬೇಕು ಅಂದ್ರೆ ಅಷ್ಟೇ. ಏನು ಕ್ರೇಜಿಯಾಗಿ ಹೋಯ್ತು ನೋಡ್ರಿ ಅಲ್ಲಿ, ಸಾಕಾತ್ ಮಹತ್ವ. ಹೋಗಿ ನಮ್ಮ ಲೂಹಾ ಅವ್ರಿಗೆ ಹಂಗೆ ಫಾಲೋ ಮಾಡಿರಿ. ಇಲ್ಲಿ ನೋಡಿ ಎದುರುಗಡೆ ಬಂಡೆಗಳೆಲ್ಲ ಹಿಂಗೆ ಕಾಣಿಸುತ್ತೆ. ಈ ರೋಡ್ ಫುಲ್ಲು ಕುದು ನಿಮಗೆ, ಈ ರೋಡ್ ಫುಲ್ಲು ಎಲ್ಲೋದು ಬಂಡೆಗಳು ಬಂಡೆಗಳು ಬಂಡೆಗಳು. ಸೊ ರಾಯಲ್ ಹೈದರಾಬಾದ್ ಸ್ವಾಗತ. ಇಲ್ಲಿಗೆ ಹೋಗೋಣ, ಬನ್ನಿ ನಿಲ್ಲಿಸ್ಬಿಟ್ಟು ಬರೋಣ ಗಾಡಿನ. ಅಬ್ಬಾ, ಸೊ ಏನು ತಿಂದಿರಲಿಲ್ಲ ಬೆಳಿಗ್ಗೆಯಿಂದ, ಅಂದರೆ ನಾಷ್ಟ ಒಂದು ಮಾಡಿದ್ದೆ ಅಷ್ಟೇ. ಸೊ ನಾವು ಅರ್ಲಿ ಮಾರ್ನಿಂಗ್ ಹೋಗ್ತೀವಿ, ಮಾರ್ನಿಂಗ್ ಹೋಗ್ತೀವಿ ಅನ್ನೋ ಪ್ಲ್ಯಾನಲ್ಲಿ ಎಲ್ಲ ಇದ್ದಿದ್ದು. ಇಲ್ಲಿ ಊಟಕ್ಕೆ ಬಂದಿದ್ದೀವಿ, ಅವ್ರು ನಿಲ್ಲಿಸಿದ್ದಾರೆ, ಈಗ ಬಾಯ್ಸೆಲ್ಲ ಬರ್ತಾರೆ. ಬರೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಂದು ಹಾಯ್ ಹೇಳಿ. ಚೆನ್ನಾಗಿದ್ದೀರಾ? ಹೋಗೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಇಲ್ಲಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ಬೈಕ್ಸ್ ಇಲ್ಲ ಇದೆ, ನಾವು ಇಲ್ಲೇ ಕುತ್ಕೊಂಡಿರ್ತೀವಿ. ಒಂದು ಒಳ್ಳೆ ವ್ಯೂ ಸಿಗುತ್ತೆ ಊಟ ಮಾಡೋದಕ್ಕೆ, ಮತ್ತು ಲಗೇಜಸ್ ಎಲ್ಲ ಇಲ್ಲೇ ಇಟ್ಟರೆ ಒಂದು ಸೇಫ್ಟಿ. ನಾನು ಕಾಣಿಸ್ತೀನಿ ಇಲ್ಲ ಗೊತ್ತಿಲ್ಲ, ಅರ್ಧ ಬಂದಿರ್ತೀನಿ, ಅರ್ಧ ಬಂದು ಹಾಕಿರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಟರ್ಕಿ ಇದ್ದು ಫೈರ್ ಚಿಕನ್ ಅಂದರೆ ಕನ್ನಡದಲ್ಲಿ ಬೆಂಕಿ ಕೋಳಿ ಅಂತ, ಏನು ಕರೀತಾರೋ ನಮಗೂ ಗೊತ್ತಿಲ್ಲ ಅಂತೆ. ಸೊ ನಮ್ಮ ಗೋಲ್ಡನ್ ಬ್ರೋ ಅವ್ರು ಹೇಳೋದು ಅದೇನೋ ನೇತಾಕೋಬಿಟ್ಟೈತೆ, ಇದಕ್ಕೆ ಅದೇನೋ ನೇತಾಡ್ತಾ ಇದೆ ಬೇರೆ. ಅದು ನಾಟಿ ಕೋಳಿ. ಇವೆ ಇಲ್ಲಿ ಬಾಯ್ಸ್ ಎಲ್ಲ ಇದ್ದಾರೆ, ಅಲ್ಲೆಲ್ಲ ಒಂಚು ಮಾತಾಡ್ಕೊತಿದ್ದಾರೆ, ಎಲ್ಲ ರೆಡಿ ಆಗಿದ್ದೀವಿ. ತಿಂದಿದ್ದು ಆಯಿತು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡ್ತೀವಿ. 5 ಗಂಟೆ ಆಗಿದೆ ಗುರು, 5 ಗಂಟೆ ತ ಅನ್ಸೋದೇ ಇಲ್ಲ ಇದು. ಮಗಂದೆಲ್ಲ ಒಂದು 6:30 to 7 ಗಂಟೆ ಆಗ್ತಾಯಿದೆ, ಫುಲ್ ಕತ್ತಲೆ ಆದಂಗೆ ಆಗಿದೆ ಅನಿಸ್ಬಿಡುತ್ತೆ. ಸೊ ನಮ್ಮ ಲೂಹಾ ಅವರು, ನಮ್ಮ ಸೂರ್ಯಾಜಿ ಅಲ್ಲೇ ಅವರೇ. ಸೊ ಇವಾಗ ಇವ್ರು ನೋಡಿ ಜಿ ಎಸ್ ಇಲ್ಲೇ ಹೋಗ್ತಾವ್ರೆ. ಇನ್ನೊಂದು ಎಕ್ಸ್ಟ್ರಾ ಡಾಮಿ ಆ್ಯಡ್ ಆಗಿದೆ ಟೀಮ್ಗೆ. ಸೊ ಅವರು ಲಡಾಖ್ ರಿಟರ್ನ್ ಅಂತೆ. ಸೊ ಲಡಾಖೆಲ್ಲ ಹೋಗಿ ಬಂದಿದ್ದಂತೆ, ಕ್ರೇಜಿ. ಸೊ ಇವತ್ತು ಕ್ಯಾಂಪಿಂಗಲ್ಲಿ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೇಳೋಣ, ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡೋಣ, ಚೆನ್ನಾಗಿರುತ್ತೆ. ಮತ್ತು ಜಿ ಎಸ್ ಹೋಯ್ತಲ್ಲ, ಹೌದು ಅಷ್ಟೇ ಲಡಾಖ್ ಹೋಗಿದ್ದಾರೆ. ಇವರು ನಮ್ಮ ಗೋಲ್ಡನ್ ಗೊತ್ತಲ್ಲ ನಿಮಗೆ, ಗೋಲ್ಡನ್ ಟೋಟಲ್ ಅವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹೋಗಿದ್ದಾರೆ ಬೆಂಗಳೂರಿಂದ ಬೈಕ್ ಓಡಿಸ್ಕೊಂಡು. ಅವರು ಮತ್ತು ನಮ್ಮ ಕಿದಡಿ ಕಿದಣು 150 cc ಇವರು ಡ್ಯಾಮಿಲಿ. ಸೊ ವೀಡಿಯೋಸು ಹಾಕ್ತಾ ಇರ್ತಾರೆ, ಹೋಗಿ ನೋಡಿ ಅವ್ರ ಚಾನಲಲ್ಲಿ. ಕ್ರೇಜಿ ಆಗಿರುತ್ತೆ ಮಾತ್ರ,
ಆಂಧ್ರ ಎಂಟ್ರಿ ಆದ್ವಿ, ಕರ್ನಾಟಕಗೆ ಜೈ, ಆಂಧ್ರಗೆ ಎಂಟ್ರಿ. ಸೊ ಇವಾಗ ಆಂಧ್ರಕ್ಕೆ ಬಂದಿದ್ದೀವಿ ನಾವು. ಫಸ್ಟ್ ಟೈಮು ಒಂದು ಬಾರ್ಡ್ರನ್ನ ದಾಟಿರೋದು ಆಂಧ್ರಗೆ. ತಮಿಳ್ನಾಡು ಒಂದ್ಸಲ ಹೋಗಿದ್ದೀನಿ, ಆದರೆ ಅದು ಎಡ್ಜು ಹಂಗೆ ಬಾರ್ಡ್ರ್ ದಾಟಿ ಈ ಕಡೆ ಹಂಗೆ ಬಂದ್ಬಿಟ್ಟೆ. ಆಮೇಲೆ ಈ ಮಡಿಕೇರಿ ಸೈಡಿಂದ ಕೇರಳಗೆ ಎಂಟ್ರಿ ಆಗಿದ್ದೀವಿ. ಟಾಪು ನಾರ್ತ್ಗಿನ್ನ ಹೋಗಿಲ್ಲ, ಆದಷ್ಟು ಬೇಗ ಹೋಗುವ ನಿಮ್ಮ ಸಪೋರ್ಟ್ಗಳಿಂದ. ಎನಿ ಆಫ್ ಮೈ ಆಂಧ್ರ ಫ್ಯಾನ್ಸ್, ತೆಲುಗು ಆಲ್ ಪೀಪಲ್, ಪ್ಲೀಸ್ ಲೈಕ್, ಯು ಡೋಂಟ್ ನೋ ಕನ್ನಡ ಐ ಥಿಂಕ್, ಸೊ ಪ್ಲೀಸ್ ಪುಟ್ ಒನ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಜೈ ಕರ್ನಾಟಕ ಮಾತೆ. ಎವರು ವಿಡಿಯೋ ಚೂಸ್ತಾ ಉಂಟದೋ ಲೈಕ್ ಚೇಯಂಡಿ, ಸಬ್ಸ್ಕ್ರೈಬ್ ಚೇಯಂಡಿ. ಅಮಾರ ಫ್ರೆಂಡ್ ಗೋಲ್ಡನ್ ಟಾಟಲ್ ಚಾನಲ್ ಸಬ್ಸ್ಕ್ರೈಬ್ ಚೇಯಂಡಿ, ಲೂಹಾ ರೈಡರ್ ಚಾನಲ್ ಸಬ್ಸ್ಕ್ರೈಬ್ ಚೇಯಂಡಿ, ರೋಡ್ ಎಂಜಾಯ್ ಚೇಯಂಡಿ. ಮಂಚಿ ಮಂಚಿ ಕಂಟೆಂಟ್ ಇಸ್ತಾಮು. ಇಷ್ಟೊತ್ತು ಒಂದು ಸ್ವಲ್ಪ ತೆಲುಗುಲ್ ಮಾತಾಡಿದ್ದೀನಿ, ನಿಮ್ಗೇನಾದರೂ ಅರ್ಥ ಆಗಿದ್ರೆ ಒಂದು ಲೈಕ್ ಹಾಕಿ. ನಮ್ಮ ಕನ್ನಡದವರು ಜೈ ಕರ್ನಾಟಕ ಮಾತೆ ಅಂತ ಲೈಕ್ ಹಾಕಿ. ನಾನು ಜಸ್ಟ್ ತೆಲುಗು ಮಾತಾಡೋರ್ಗೆ ಅಷ್ಟೇ ಒಂದು ಸ್ವಲ್ಪ ಟ್ರೈ ಮಾಡಿದ್ದೀನಿ ಮಾತಾಡೋಕ್ಕೆ. ತಪ್ಪಾಗಿದ್ರೆ ಬೇಜಾರು ಮಾಡ್ಕೋಬೇಡಿ, ವಿಡಿಯೋ ಎಂಜಾಯ್ ಮಾಡಿ, ಎಲ್ಲ ನಿಮಗೋಸ್ಕರ. ನಾವೊಂದು ಸ್ವಲ್ಪ ಜೋಶಲ್ಲಿ ಸೊಯ್ ಅಂತ ಮುಂದೆ ಹೋಗೋಣ ಬನ್ನಿ. ನಮ್ಮ ಲೂಹಾ ಅವ್ರಿಗೊಂದು ಹಾಯ್ ಹೇಳೋಣ. ಹಾಯ್ ಬ್ರೋ. ಸೊ ಇದು ಸಿಂಗಲ್ ಏನಿತ್ತು ಅಂದರೆ ನನಗೆ ಹೆವಿ ಫೇವ್ರೇಟು, ನಿಮ್ಗೆ ಗೊತ್ತನ್ಕೋತೀನಿ. ಆದರೆ ಆಪೋಸಿಟಿಂದ ಈ ಸ್ಟೇಟಲ್ಲಿ ಹೆಂಗೆ ಓಡಿಸ್ತಾರೆ ಅಂತ ಸೀರಿಯಸ್ಸಾಗಿ ಗೊತ್ತಿಲ್ಲ. ಕೇರಳ ಗೊತ್ತು, ಕೇರಳ ಖರಾಬು, ತಮಿಳ್ನಾಡು ಮಾತಾಡೋಂಗಿಲ್ಲ. ಈಗ ಆಂಧ್ರ ನೋಡಬೇಕು, ನಮ್ಮ ಕರ್ನಾಟಕದಲ್ಲಿ ಬನ್ನಿ. ಮಂಗಳೂರು ಉಡುಪಿ ಇದಕ್ಕಿಂತ ಖರಾಬಾಗಿ ಓಡಿಸ್ತಾರೆ. ಈಗೊಬ್ಳ ಪದ್ಮಾವತಿ ಹಳ್ಳ 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 ಹಳ್ಳ